ಹಲೋ ಸ್ಟೂಡೆಂಟ್ಸ್ ವಾಟ್ ವೆಲ್ಕಮ್ ಟು ಇಂಟರ್ನೆಟ್ ಪ್ರೋಗ್ರಾಮಿಂಗ್ ಕ್ಲಾಸ್ ಸೊ ಇನ್ ಅವರ್ ಲಾಸ್ಟ್ ಕ್ಲಾಸ್ ವಿ ಡಿಸ್ಕಸ್ಡ್ ರಿಗಾರ್ಡಿಂಗ್ ಇಮೇಜ್ ಟ್ಯಾಗ್ ಓಕೆ ಇಮೇಜ್ ಟ್ಯಾಗಲ್ಲಿ ನಾವು ಏನೇನು ಡಿಸ್ಕಸ್ ಮಾಡಿದ್ವಿ ಅಂತ ಅಂದರೆ ಸೋರ್ಸ್ ಆ್ಯಟ್ರಿಬ್ಯೂಟ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ ಅದಾದಮೇಲೆ ಆಲ್ಟ್ ಆ್ಯಟ್ರಿಬ್ಯೂಟ್ ಆಲ್ಟರ್ನೇಟಿವ್ ಟೆಕ್ಸ್ಟ್ ಬಗ್ಗೆ ನಾವು ಡಿಸ್ಕಸ್ ಮಾಡಿದ್ವಿ ಅದಾದ ಬಾರ್ಡರ್ ಬಗ್ಗೆನೂ ನಾವು ಡಿಸ್ಕಸ್ ಮಾಡಿದ್ವಿ ಬಾರ್ಡರ್ ಆ್ಯಟ್ರಿಬ್ಯೂಟ್ ಓಕೆನಾ ಸೊ ಈ ಕ್ಲಾಸಲ್ಲಿ ನಾವು ಏನು ಡಿಸ್ಕಸ್ ಮಾಡ್ತಾ ಇದ್ದೀವಿ ಅಂತಂದರೆ ವಾಟ್ ವಿ ಹ್ಯಾವ್

ಹೆಚ್ ಫಾರ್ ಆರಿಸಂಟಲ್ ಸೊ ನೋಡ್ತಾ ಬನ್ನಿ ಒಂದು ಇಮೇಜ್ ಇದೆ ಅಂತ ಅಂದ್ಕೊಡಿ ಸೊ ಇಲ್ಲಿ ಒಂದು ಇಮೇಜ್ ಹಾಕೊಂಡಿದೀನಿ ನಾನು ಓಕೆ ದಿಸ್ ಇಸ್ ಅನ್ ಇಮೇಜ್ ಸೊ ಇದು ಇಲ್ಲಿ ದಿಸ್ ಇಸ್ ವಾಟ್ ನಿಮ್ಮ ವಾಟ್ ಟ್ಯಾಬ್ ಸ್ಕ್ರೀನ್ ಎಂಡ್ ಅಂತಂದ್ರೆ ಇಲ್ಲಿಂದ ಇಲ್ಲಿಗೆ ಇರೋ ನಾವು ಆರಿಸಂಟಲ್ ಸ್ಪೇಸ್ ಹೆಚ್ ಸ್ಪೇಸ್ ಅಂತ ಕರಿತೀವಿ ಮೇಲ್ಗಡೆಯಿಂದ ಕೆಳಗಿರುತ್ತಲ್ಲ ಇದನ್ನ ನಾವು ವರ್ಟಿಕಲ್ ಸ್ಪೇಸ್ ಅಂತ ಓಕೆ ಇವುಗಳಿಗೆ ಇಂಟೀಜಿಯರ್ ವ್ಯಾಲ್ಯೂಸ್ನ ಏನಾಗಿ ಕೊಡ್ತೀವಿ ನಾವು ಈ ಆಟ್ರಿಬ್ಯೂಟ್ಸ್ ವಾಟ್ ಇನ್ಪುಟ್ ಹಾಕಿ ಕೊಡ್ತೀವಿ ಸಮಥಿಂಗ್ ಫಾರ್ಟಿ ಇದು ಬಂದ್ಬಿಟ್ಟು ಒಂದು ಹಂಡ್ರೆಡ್ ಈ ತರ ಇನ್ಪುಟ್ ಹಾಕಿ ಕೊಡ್ತಾ ಹೋಗ್ತೀವಿ ಗೆಟಿಂಗ್ ಸೊ ಇದ್ರದ್ದು ಎಕ್ಸಾಂಪಲ್ ನೋಡೋಣ ಸೊ ನಾವು ಇವಾಗ ನಮ್ಮ ಎಡಿಟರ್ ನೋಟ್ ಪ್ಯಾಡ್ ಪ್ಲಸ್ ಪ್ಲಸ್ ಶಿಫ್ಟ್ ಆಗ್ತಾ ಇದೀನಿ ಇಲ್ಲಿ ಸಿ ಲುಕ್ ಅಟ್ ಇಯರ್ ವಾಟ್ ಇಮೇಜ್ ಟ್ಯಾಗ್ ಇದೆ ದಿಸ್ ಈಸ್ ವಾಟ್ ಅ ಸೋರ್ಸ್ ಆಟ್ರಿಬ್ಯೂಟ್ ಆಲ್ಟರ್ನೇಟಿವ್ ಟೆಕ್ಸ್ಟ್ ಬಿಡುತ್ತಿಸ್ಟ್ ಇದೆ ಸೊ ಇದಾದ ಮೇಲೆ ಬಾರ್ಡರ್ ಇದೆ ಫಾಲೋಡ್ ಬೈ ಹೈಟ್ ಇದಾದ್ಮೇಲೆ ವರ್ಟಿಕಲ್ ಸ್ಪೇಸ್ ಮತ್ತು ಆರಿಸೆಂಟಲ್ ಸ್ಪೇಸ್ ಕೊಟ್ಟಿದ್ದೀನಿ ನಾನು ಇಲ್ಲಿ ಇಂಟೀಜಿಯರ್ ವ್ಯಾಲ್ಯೂಸ್ನ ನಾನು ಇದು ಆಟ್ರಿಬ್ಯೂಟ್ ಅದಕ್ಕೆ ಇರುವಂತ ವ್ಯಾಲ್ಯೂ ಇದು ಓಕೆ ಇದನ್ನು ನಾವು ರನ್ ಮಾಡೋದಾದ್ರೆ ವಾಟ್ ವಿ ನೀಡ್ ಟು ಡೂ ವಾಟ್ ಓಪನ್ ಕಂಟೈನಿಂಗ್ ಫೋಲ್ಡರ್ ಇನ್ ಎಕ್ಸ್ಪ್ಲೋರರ್ ಇಲ್ಲಿದೆ ಇಮೇಜ್ ನಾನು ಇದನ್ನು ಓಪನ್ ಮಾಡ್ತಾ ಇದ್ದೀನಿ ಸಿ ನೋಡ್ತಾ ಬನ್ನಿ ಇದು ಇಮೇಜ್ ಇದೆ ದಿಸ್ ಈಸ್ ವಾಟ್ ಹಾರಿಂಟಲ್ ಸ್ಪೇಸ್ ದಿಸ್ ಈಸ್ ವಾಟ್ ವರ್ಟಿಕಲ್ ಸ್ಪೇಸ್ ಸೊ ಇದನ್ನು ಸ್ವಲ್ಪ ಜಾಸ್ತಿ ಮಾಡಿ ನಾವು ಟೆಸ್ಟ್ ಮಾಡೋಣ ವರ್ಟಿಕಲ್ ಸ್ಪೇಸ್ ಬಂದುಬಿಟ್ಟು ನಾನು ಹಂಡ್ರೆಡ್ ಅಂತ ಕೊಡ್ತೀನಿ ಅಥವಾ ಒಂದು ಟೂ ಹಂಡ್ರೆಡ್ ಕೊಡಿ ನೋ ಪ್ರಾಬ್ಲಮ್ ಇದನ್ನು ಬಂದ್ಬಿಟ್ಟು ಒಂದು ತ್ರೀ ಹಂಡ್ರೆಡ್ ಅಂತ ಕೊಡ್ತೀನಿ ಅಥವಾ ಒಂದು ಫೈವ್ ಹಂಡ್ರೆಡ್ ಅಂತ ಕೊಡ್ತೀನಿ ಹಾರಿಜೆಂಟಲ್ ಸ್ಪೇಸ್ ಸೊ ಇವಾಗ ನಾನು ರೀಫ್ರೆಶ್ ಮಾಡ್ತಾ ಇದ್ದೀನಿ ನೋಡ್ತಾ ಬರ್ಬೋದು ಸಿ ವರ್ಟಿಕಲ್ ಸ್ಪೇಸ್ ದಿಸ್ ಇಸ್ ವಾಟ್ ಆಜೆಂಟಲ್ ಸ್ಪೇಸ್ ಈ ಥರ ಇಮೇಜ್ನ ನಾವು ಯಾವ ಪಾಯಿಂಟಲ್ಲಿ ಅಲೈನ್ ಮಾಡ್ಬೋದು ಅನ್ನೋದನ್ನು ವಿತ್ ರೆಸ್ಪೆಕ್ಟ್ ಟು ವಿ ಸ್ಪೇಸ್ ಮತ್ತು ಹೆಚ್ ಸ್ಪೇಸ್ ಮುಖಾಂತರ ಕೆನ್ ಟು ಡಿಸೈಡ್ ಸೊ ಇದಾದ ಮೇಲೆ ನೆಕ್ಸ್ಟ್ ಆಟ್ರಿಬ್ಯೂಟ್ ಇದೆ ವಾಟ್ ಎಕ್ಸಾಕ್ಟ್ಲಿ ದಟ್ ಈಸ್ ಅಂತ ಅಂದರೆ ಸಿ ಲುಕ್ ಅಟ್ ಇಯರ್ ಇಲ್ಲಿ ನೆಕ್ಸ್ಟ್ ಆಟ್ರಿಬ್ಯೂಟ್ ಬಂದ್ಬಿಟ್ಟು ಅಲೈನ್ ಆಟ್ರಿಬ್ಯೂಟ್ ಇದೆ ಇದು ಅಲೈನ್ ಏನು ಮಾಡುತ್ತಪ್ಪ ಅಂದರೆ ವಾಟ್ ಮಿಡ್ಲು ಬಾಟಮು ಲೆಫ್ಟು ಸೆಂಟರ್ ಮತ್ತು ರೈಟ್ ಈ ಎಲ್ಲ ಮತ್ತು ಟಾಪ್ ಇಷ್ಟು ಪೊಸಿಷನ್ಸ್ ಅಲ್ಲಿ ಇಮೇಜ್ ನ ಏನ್ ಮಾಡುತ್ತೆ ಅಲೈನ್ ಮಾಡುತ್ತೆ ಓಕೆ ಇದಕ್ಕೆ ನಾವು ಯಾವ ರೀತಿ ಅಲೈನ್ ಆಟ್ರಿಬ್ಯೂಟ್ ಮೆನ್ಷನ್ ಮಾಡಬೇಕು ಅಂತ ಅಂದ್ರೆ ದಿಸ್ ಈಸ್ ವಾಟ್ ಅಲೈನ್ ಆಟ್ರಿಬ್ಯೂಟ್ ಅಂಡ್ ನೀಡ್ ಟು ಗೋ ಫಾರ್ ವಾಟ್ ಅಲ್ಯೂ ವ್ಯಾಲ್ಯೂ ವ್ಯಾಲ್ಯೂ ಯಾವ್ದು ಕೊಡ್ಬೋದು ಟಾಪ್ ಮಿಡ್ಲ್ ಬಾಟಮ್ ಲೆಫ್ಟ್ ಅಂಡ್ ಸೆಂಟರ್ ಅಂಡ್ ರೈಟ್ ಓಕೆ ಸಿ ಇವಾಗ ನಾನು ಇದನ್ನ ಟೆಸ್ಟ್ ಮಾಡೋಣ ಇಲ್ಲಿ ಮಾಡ್ತಾ ಇದ್ದೀವಿ ಈ ವಿ ಸ್ಪೇಸು ಮತ್ತೆ ಹೆಚ್ ಸ್ಪೇಸು ಜೊತೆಗೆ ಅಲೈನ್ ನ ಈ ಎಲ್ಲದನ್ನು ಒಂದೇ ಸರಿ ವಾಟ್ ಯೂಸ್ ಮಾಡಿದ್ರೆ ವಿಚ್ ರಿಸಲ್ಟ್ಸ್ ಇನ್ ಕನ್ಫ್ಯೂಷನ್ ಯಾಕೆಂದ್ರೆ ಇದನ್ನು ಆಲ್ಮೋಸ್ಟ್ ಅದೇ ರೀತಿ ವರ್ಕ್ ಆಗುತ್ತೆ ವರ್ಟಿಕಲ್ ಸ್ಪೇಸು ಮತ್ತೆ ಅಲೈನ್ಸ್ ವಾಟ್ ಹೆಚ್ ಸ್ಪೇಸ್ ಹಾಗಾಗಿ ಇದನ್ನು ತೆಗೆದು ನಾನು ಇವಾಗ ಅಲೈನ್ ಎ ಐ ಜಿ ಎನ್ ಅಲೈನ್ ಈಸ್ ಈಕ್ವಲ್ ಟು ವಾಟ್ ಐ ಆಮ್ ಗೋಯಿಂಗ್ ಟು ಗಿವ್ ರೈಟ್ ಸಿ ಒಂದು ಅರ್ಥ ಮಾಡ್ಕೋಬೇಕು ಇಲ್ಲಿ ನಾವು ಕರೆಕ್ಟ್ ಆಟ್ರಿಬ್ಯೂಟ್ ಕೊಟ್ಟಿದ್ದೀವಿ ಇದ್ರದ್ದು ಕಲರ್ ಚೇಂಜ್ ಆಗುತ್ತೆ ದಿಸ್ ಈಸ್ ವಾಟ್ ವ್ಯಾಲ್ಯೂ ಸೊ ಇದನ್ನು ಸೇವ್ ಮಾಡಿಬಿಟ್ಟು ನಾನಿಲ್ಲಿ ರೀಫ್ರೆಶ್ ಮಾಡ್ತಾ ಇದ್ದೀನಿ ಬ್ರೌಸರಿಗೆ ಬಂದ್ಬಿಟ್ಟು ಇಲ್ಲಿದೆ ಸೊ ಇವಾಗ ಇದನ್ನು ರೈಟಿಗೆ ಅಲೈನ್ ಮಾಡಿದ್ದೀನಿ ನೋಡ್ತಾ ಬನ್ನಿ ರೈಟಿಗೆ ರೈಟ್ ಇಲ್ಲಿ ವರ್ಟಿಕಲ್ ಸ್ಪೇಸ್ ಆರ್ಜೆಂಟಲ್ ಸ್ಪೇಸ್ ಎಲ್ಲ ಹೋಗಿದೆ ಸೊ ಇದನ್ನು ನೆಕ್ಸ್ಟ್ ಬಂದುಬಿಟ್ಟು ವಿ ಕೆನ್ ಏಬಲ್ ಟು ಮೇಕ್ ದಿ ಚೇಂಜಸ್ ಸೊ ರೈಟ್ ಇದೆ ಲೆಫ್ಟ್ ಗೆಟಿಂಗ್ ದಿಸ್ ಇಸ್ ದೇ ಹೌ ವಿ

ವಾಟ್ ಐ ಯೂಸ್ ಟು ಡೂ ಐ ಆಮ್ ಗೋಯಿಂಗ್ ಟು ಓಪನ್ ಎ ವೆಬ್ಸೈಟ್ ಐಸ್ಯಾಟ್ ಡಾಟ್ ಗುರು ವೆಬ್ಸೈಟ್ ಓಪನ್ ಮಾಡ್ತಾ ಇದ್ದೀನಿ ನೋಡ್ತಾ ಬನ್ನಿ ಇದೊಂದು ಮೆಸೇಜ್ ಇದೆ ಪಾಪಪ್ ಇದ್ರ ಮೇಲೆ ಓಕೆ ಕ್ಲಿಕ್ ಮಾಡ್ತೀನಿ ಸೊ ಇಟ್ ವಿಲ್ ವಾಟ್ ಇದು ಡಿಸಪಿಯರ್ ಆಗುತ್ತೆ ಸೊ ನೋಡ್ತಾ ಬನ್ನಿ ಇಲ್ಲಿ ಆರೋ ಮಾರ್ಕ್ ಇದೆ ಈ ಆರೋ ಮಾರ್ಕ್ನ ಇದ್ರ ಮೇಲೆ ತೊಗೊಂಡೋದ ತಕ್ಷಣ ಹೈಪರ್ ಲಿಂಕ್ ಹ್ಯಾಂಡ್ ಸಿಂಬಲ್ ಬರ್ತಾ ಇದೆ ನೀವು ನೋಡ್ಬೋದು ಐ ವಿಲ್ ಮ್ಯಾಕ್ಸಿಮೈಸ್ ದಿಸ್ ಕಂಟೆಂಟ್ ಝೂಮ್ ಮಾಡ್ತೀನಿ ನೋಡ್ತಾ ಹಣ್ಣೆ ಇಲ್ಲಿ ಆರೋ ಮಾರ್ಕ್ ಇರುತ್ತೆ ಮೇಲ್ಗಡೆ ಹೋದ ತಕ್ಷಣ ಏನಾಗ್ತಾ ಇದೆ ಹ್ಯಾಂಡ್ ಸಿಂಬಲ್ ಅಂದ್ರೆ ಈ ತರ ಆಗುತ್ತೆ ಅದೆಲ್ಲ ಏನಂತ ಹೇಳ್ಬೋದು ನಾವು ಹೈಪರ್ ಲಿಂಕ್ಸ್ ಅಂತ ಇಲ್ಲಿ ನೋಡ್ತಾ ಬರ್ಬೋದು ಹ್ಯಾಂಡ್ ಸಿಂಬಲ್ ಇದು ಎಲ್ಲ ಹೈಪರ್ ಲಿಂಕ್ಸ್ ಓಕೆ ಸೊ ಇದಾದ್ಮೇಲೆ ನೆಕ್ಸ್ಟ್ ಮತ್ತೆ ಹೈಪರ್ ಲಿಂಕ್ಸ್ ಇದೆ ಅಂತ ನಾವು ನೋಡ್ತಾ ಹೋಗೋಣ ಸಿ ದಿಸ್ ಈಸ್ ಆಲ್ಸೋ ಹೈಪರ್ ಲಿಂಕ್ ಸೊ ಈ ತರ ಸುಮಾರು ಹೈಪರ್ ಲಿಂಕ್ಸ್ ಇರುತ್ತೆ ಇಲ್ಲಿ ಹೈಪರ್ ಲಿಂಕ್ ಮಾಡ್ತಾ ಇದೆ ಅನ್ನೋದನ್ನ ನಾವು ನೋಡ್ತಾ ಬರೋದಾದ್ರೆ ವಾಟ್ ವ್ಯು ನೀಡ್ ಟು ಡೂ ಸೊ ಇಲ್ಲಿ ಕ್ಲಿಕ್ ಮಾಡ್ತೀನಿ ಕೋರ್ಸಸ್ ಮೇಲೆ ಇನ್ನೊಂದು ವೆಬ್ ಪೇಜ್ಗೆ ಸೇಮ್ ವೆಬ್ಸೈಟ್ ಬೇರೆ ವೆಬ್ ಪೇಜ್ಗೆ ಏನಾಗುತ್ತೆ ನ್ಯಾವಿಗೇಟ್ ಆಗ್ತಾ ಇದೆ ಕೋರ್ಸಸ್ ವೆಬ್ ಪೇಜ್ ಗೆಟಿಂಗ್ ಸೊ ಇದಾದಮೇಲೆ ಇಲ್ಲಿ ನೋಡಿ ಗೋ ಟು ಟಾಪ್ ಇದು ಬ್ಯಾಕ್ ಟು ಟಾಪ್ ಇದು ಸಹ ಹೈಪರ್ ಲಿಂಕ್ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಮೇಲ್ಗಡೆಗೆ ನ್ಯಾವಿಗೇಟ್ ಆಗ್ತಾ ಇದೆ ಓಕೆ ಸೊ ಇಲ್ಲಿ ನೆಕ್ಸ್ಟ್ ಬಂದ್ಬಿಟ್ಟು ಕಾಂಟ್ಯಾಕ್ಟ್ ಅಂತ ಇದೆ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರು ಅಷ್ಟೇ ಹ್ಯಾಂಡ್ ಸಿಂಬಲ್ ಕನ್ವರ್ಟ್ ಆಗುತ್ತೆ ಕಾಂಟ್ಯಾಕ್ಟ್ ಪೇಜ್ ಓಪನ್ ಆಗುತ್ತೆ ಹೈಪರ್ ಲಿಂಕ್ ಅಂತ ಅದೊಂದು ಟೆಕ್ಸ್ಟ್ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಏನಾಗುತ್ತಪ್ಪ ಅಂತ ಬೇರೆ ಒಂದು ವೆಬ್ ಪೇಜ್ ಆಗಿರ್ಬೋದು ಅಥವಾ ಬೇರೆ ಒಂದು ರಿಸೋರ್ಸ್ ಏನಾಗುತ್ತೆ ಓಪನ್ ಆಗುತ್ತೆ ಗೆಟಿಂಗ್ ದಿಸ್ ಇಸ್ ವಾಟ್ ಎಕ್ಸಾಕ್ಟ್ಲಿ ದಿ ಹೈಪರ್ ಲಿಂಕ್ ಇದನ್ನ ಯಾವ ರೀತಿ ಇಂಪ್ಲಿಮೆಂಟ್ ಮಾಡ್ತೀವಿ ನಾವು ಅನ್ನೋದನ್ನ ನೋಡ್ತಾ ಬರೋಣ ಅದಕ್ಕೆ ಐ ಟು ಓಪನ್ ಡಿ ಎಮ್ ಎಲ್ ಡಾಕ್ಯುಮೆಂಟ್ ಇಲ್ಲಿ ನೋಡ್ತಾ ಬನ್ನಿ ಎಚ್ ಡಿ ಎಮ್ ಎಲ್ ಡಾಕ್ಯುಮೆಂಟ್ ಅಲ್ಲಿ ಹೈಪರ್ ಲಿಂಕ್ ಹಾಕೊಂಡಿದ್ದೀನಿ ನಾನು ಲುಕರ್ ಯಾವ ಟ್ಯಾಗ್ ಯೂಸ್ ಮಾಡ್ತಾ ಇದ್ದೀವಿ ಆಂಕರ್ ಟ್ಯಾಗ್ ಎ ಟ್ಯಾಗ್ ಅಂತ ಹೇಳ್ಬಾರ್ದು ದಿಸ್ ಇಸ್ ವಾಟ್ ಆಂಕರ್ ಟ್ಯಾಗ್ ಇದು ಒಂದು ನ ತಗೊಳ್ತಾ ಇದೆ ಹೆಚ್ ರೆಫ್ ಅಂತ ಓಕೆ ರೆಫ್ರೆನ್ಸ್ ಸೊ ಇಲ್ಲಿ ಕ್ಲಿಕ್ ಮಾಡಿದಾಗ ಎಲ್ಲಿಗೆ ವಾಟ್ ರೀಡೈರೆಕ್ಟ್ ಆಗಬೇಕು ಅನ್ನೋದನ್ನ ಹೇಳ್ತಾ ಇದೆ ಓಕೆ ಸೊ ಎಲ್ಲಿಗೆ ರೀಡೈರೆಕ್ಟ್ ಆಗಬೇಕು ಹೆಚ್ ರೆಫ್ ಅಲ್ಲಿ ಡಬಲ್ ಅಲ್ಲಿ ಕೊಟ್ಟಿದ್ದೀವಿ ನೋಡಿ ಆಟ್ರಿಬ್ಯೂಟ್ ಇಲ್ಲಿ ಈಕ್ವಲ್ಸ್ ಕೊಟ್ಬಿಟ್ಟು ವ್ಯಾಲ್ಯೂನ ಡಬಲ್ ಕೋಡ್ಸಲ್ಲಿ ಕೊಟ್ಟಿದ್ದೀವಿ ಯು ಆರ್ ನ ಡೈರೆಕ್ಟ್ ಆಗಿ ಕಾಪಿ ಮಾಡ್ಕೊಂಡು ಬಂದು ನಾನು ಇಲ್ಲಿ ಪೇಸ್ಟ್ ಮಾಡಿದ್ದೀನಿ ಇದಾದ್ಮೇಲೆ ಕ್ಲಿಕ್ ಟು ವಿಸಿಟ್ ಐಸ್ಯಾಟ್ ಸೈಟ್ ಅಂತ ಹೇಳಿದ್ದೀನಿ ಅದಾದ್ಮೇಲೆ ಏನು ಮಾಡಿದ್ದೀನಿ ಆಂಕರ್ ಟ್ಯಾಗ್ನ ಇಲ್ಲಿ ಕ್ಲೋಸ್ ಮಾಡಿದ್ದೀನಿ ಗಾಟ್ ಇಟ್ ಸೊ ಈ ಮಧ್ಯದಲ್ಲಿ ನಾವು ಏನು ಹಾಕಿರ್ತೀವಿ ಇದು ಮಾತ್ರ ಏನಾಗುತ್ತೆ ಬ್ರೌಸರ್ ಅಲ್ಲಿ ಡಿಸ್ಪ್ಲೇ ಆಗುತ್ತೆ ಇದೇನಾಗುತ್ತೆ ಇದು ಬ್ರೌಸರ್ ಅಲ್ಲಿ ಡಿಸ್ಪ್ಲೇ ಆಗುತ್ತೆ ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ಈ ರೆಸ್ಪೆಕ್ಟಿವ್ ವೆಬ್ಸೈಟ್ ಏನಾಗುತ್ತೆ ನ್ಯಾವಿಗೇಟ್ ಆಗುತ್ತೆ ಓಕೆ ಸೊ ಇದನ್ನ ನಾವು ರನ್ ಮಾಡಿ ನೋಡೋಣ ಸೊ ವಾಟ್ ವಿ ಯೂಸ್ ಟು ಡೂ ರೈಟ್ ಕ್ಲಿಕ್ ಓಪನ್ ಕಂಟೈನಿಂಗ್ ಫೋಲ್ಡರ್ ಇನ್ ಎಕ್ಸ್ಪ್ಲೋರರ್

ಮೆನಿ ಸರ್ಚ್ ಇಂಜಿನ್ಸ್ ಅಲ್ಲಿ ನಮ್ಗೆಲ್ಲ ರಿಸಲ್ಟ್ ಬರುತ್ತಲ್ಲ ಅಲ್ಲೆಲ್ಲ ಏನಿರುತ್ತಪ್ಪ ಅಂದ್ರೆ ಹೈಪರ್ ಲಿಂಕ್ ಇರುತ್ತೆ ಓಕೆ ಸೊ ಇವಾಗ ನಾನು ಐ ಗೋಯಿಂಗ್ ಟು ವಾಟ್ ಕ್ಲಿಕ್ ವಿತ್ ರೆಸ್ಪೆಕ್ಟ್ ಟು ದಾರಾ ಬೇಂದ್ರೆ ಅಂತ ಇದೆ ಐ ಗೋಯಿಂಗ್ ಟು ಕ್ಲಿಕ್ ಆನ್ ದಿಸ್ ಸಿ ನೋಡ್ತಾ ಬನ್ನಿ ಇಲ್ಲಿ ಏನಿದೆ ವಾಟ್ ಕರ್ಜರ್ ಇದೆ ಇದ್ರ ಮೇಲೆ ತಗೊಂಡ ತಕ್ಷಣ ಹ್ಯಾಂಡ್ ಸಿಂಬಲ್ ಬರ್ತಾ ಇದೆ ಏನ್ ಹಂಗಾದ್ರೆ ಇದು ದಿಸ್ ಇಸ್ ಆಲ್ಸೋ ಹೈಪರ್ ಲಿಂಕ್ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಮತ್ತೊಂದು ಡಾಕ್ಯುಮೆಂಟ್ ಏನಾಗುತ್ತೆ ಓಪನ್ ಆಗುತ್ತೆ ಅರ್ಥ ಆಗ್ತಾ ಇದೆಯಾ ಸೊ ಇಲ್ಲಿ ಯಾವ ಟ್ಯಾಗ್ ಯೂಸ್ ಮಾಡ್ತಾ ಇದ್ದೀವಿ ನಾವು ಹಾಗಾದರೆ ವಿ ಆರ್ ಯೂಸಿಂಗ್ ಆ್ಯಂಕರ್ ಟ್ಯಾಗ್ ಫಾಲೋಡ್ ಬೈ ಎಚ್ ರೆಫ್ ಆಟ್ರಿಬ್ಯೂಟ್ ಓಕೆ ಇದು ಆಂಕರ್ ಟೆಕ್ಸ್ಟ್ ಇದು ಸೊ ಮೇಲೆ ನೆಕ್ಸ್ಟ್ ಏನು ಮಾಡ್ಬೋದು ನಾವು ಹೈಪರ್ ಲಿಂಕಲ್ಲಿ ಈ ಟೆಕ್ಸ್ಟ್ ಬದಲಿ ವಿ ಕೆನ್ ಏಬಲ್ ಟು ಗಿವ್ ಇಮೇಜ್ ಇದ್ರ ಬದಲಿ ನಾನು ಇಮೇಜ್ ಕೊಡ್ಬೋದು ಹಾಗಾಗಿ ಈ ಟೆಕ್ಸ್ಟ್ ನ ತೆಗೆದ್ಬಿಟ್ಟು ನಾನು ಡೈರೆಕ್ಟ್ ಆಗಿ ಮಾಡ್ತಾ ಇದ್ದೀನಿ ಇಮೇಜ್ ಟ್ಯಾಗ್ ಹಾಕ್ತಾ ಇದ್ದೀನಿ ಅಷ್ಟೇ ಇಲ್ಲ ಏನು ಮಾಡ್ತಾ ಇಲ್ಲ ಟೆಕ್ಸ್ಟ್ ನ ತೆಗೆದ್ಬಿಟ್ಟು ಐ ಜಸ್ಟ್ ಪುಟ್ ಇಮೇಜ್ ಟ್ಯಾಗ್ ಸೊ ಈ ತರ ಮಾಡೋದ್ರಿಂದ ಏನಾಗುತ್ತಪ್ಪ ಅಂತ ಅಂದರೆ ವಾಟ್ ಈ ಟೆಕ್ಸ್ಟ್ ಬದಲಿ ಇಮೇಜ್ ಬರುತ್ತೆ ಅದೇ ಎಕ್ಸಾಂಪಲ್ ನಾನು ಇಲ್ಲಿ ತೋರಿಸಿರೋದು ದಿಸ್ ಇಸ್ ವಾಟ್ ದಿ ಸೆಕೆಂಡ್ ಎಕ್ಸಾಂಪಲ್ ಓಕೆ ಕಮ್ ಇಯರ್ ಕಮ್ ಬ್ಯಾಕ್ ಸಿ ನೋಡ್ತಾ ಬನ್ನಿ ಇದು ನಾರ್ಮಲ್ಲು ಹೈಪರ್ ಟೆಕ್ಸ್ಟ್ ಹಾಕಿದ್ದೀನಿ ಇದು ಹೈಪರ್ ಇಮೇಜ್ ಸೊ ಇಲ್ಲಿ ನೋಡ್ತಾ ಬರ್ಬೋದು ಇದು ನಾರ್ಮಲ್ ಕರ್ಸರ್ ಇದೆ ಇಮೇಜ್ ಮೇಲೆ ಬರ್ತಾ ಇದ್ದಂಗೆ ಹ್ಯಾಂಡ್ ಸಿಂಬಲ್ ಬರ್ತಾ ಇದೆ ನೋಡಿ ಓಕೆ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಎಲ್ಲಿಗೆ ಹೋಗ್ತಾ ಇದೆಯಪ್ಪ ಅಂತ ಅಂದರೆ ಯೂಟ್ಯೂಬ್ ಚಾನಲಿಗೆ ಬರ್ತಾ ಇದೆ ಐ ಸೆಟ್ ಯೂಟ್ಯೂಬ್ ಚಾನಲ್ ಗೆಟಿಂಗ್ ದಿಸ್ ಇಸ್ ವಾಟ್ ಎಕ್ಸಾಕ್ಟ್ಲಿ ಹ್ಯಾಪ್ನಿಂಗ್ ಅಂದರೆ ಇಲ್ಲಿ ನಾವು ಅರ್ಥ ಮಾಡ್ಕೋಬೇಕಾಗಿರೋ ಒಂದು ಸೂಕ್ಷ್ಮ ಏನಪ್ಪ ಅಂತ ಅಂದರೆ ನಾವು ಇದನ್ನ ಏನಂತ ಹೇಳ್ಬೋದು ಹೈಪರ್ ಟೆಕ್ಸ್ಟ್ ಅಂತ ಹೇಳ್ಬೋದು ಇದನ್ನ ಹೈಪರ್ ಇಮೇಜ್ ಅಂತ ಹೇಳ್ಬೋದು ಗಾಟ್ ಇಟ್ ಸೊ ದಿಸ್ ಈಸ್ ವಾಟ್ ಎಕ್ಸಾಕ್ಟ್ಲಿ ವಿತ್ ರೆಸ್ಪೆಕ್ಟ್ ಟು ಹೈಪರ್ ವಾಟ್ ಈಸ್ ದಟ್ ಆ್ಯಂಕರ್ ಟ್ಯಾಗ್ ಹೈಪರ್ ಟೆಕ್ಸ್ಟ್ ಇದಾದ ಮೇಲೆ ಲಿಂಕಿಂಗ್ ಅಂತ ನಾವು ತಗೊಂಡ್ರೆ ಎರಡು ಥರ ಲಿಂಕಿಂಗ್ಸ್ ಬರ್ತಾ ಹೋಗುತ್ತೆ ಯಾವ ಥರ ಲಿಂಕಿಂಗ್ಸ್ ಅಂತ ನಾನಿಲ್ಲಿ ಹೇಳ್ತೀನಿ ಇದೊಂದು ವೆಬ್ಸೈಟಲ್ಲೇ ತೋರಿಸ್ಬಿಡ್ತೀನಿ ದಟ್ ಮೈಟ್ ಬಿ ಎ ಕ್ಲಿಯರ್ ಸಿ ಇಲ್ಲಿ ನಾನು ಕ್ಲಿಕ್ ಮಾಡ್ತಾ ಇದ್ರೆ ಹೋಮ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ರೆ ಇದೇ ವೆಬ್ಸೈಟಲ್ಲಿ ಇನ್ನೊಂದು ಪೇಜ್ಗೆ ಏನಾಗ್ತಾ ಇದೆ ಅದು ರಿಡೈರೆಕ್ಟ್ ಬರ್ತಾ ಇದೆ ಲೆಟ್ ಇಟ್ ಓಕೆ ಓಪನ್ ಇದು ಇದೊಂದು ಏನಿದು ಪಾಪ್ ನ ಕ್ಲೋಸ್ ಮಾಡ್ತೀನಿ ದಿಸ್ ಈಸ್ ವಾಟ್ ಹೋಮ್ ಸ್ಕ್ರೀನ್ ಇಲ್ಲಿ ನೋ ವಾಟ್ ನೋಟ್ಸ್ ಅಂತ ಕ್ಲಿಕ್ ಮಾಡಿದ್ರೆ ನೋಟ್ಸ್ ಪೇಜ್ ಲಾಗಿನ್ ಪೇಜಿಗೆ ರಿಡೈರೆಕ್ಟ್ ಆಗ್ತಾ ಇದೆ ಅಂದ್ರೆ ಇದೇ ವೆಬ್ಸೈಟ್ ಅಲ್ಲಿ ಇದನ್ನೂ ಸಹ ಲಿಂಕೆ ಅದಾದ್ಮೇಲೆ ಸೇಮ್ ವೆಬ್ ಪೇಜಲ್ಲಿ ಇಲ್ಲಿ ಕ್ಲಿಕ್ ಮಾಡ್ತಾ ಇದ್ದೀನಿ ಮೇಲ್ಗಡೆಗೆ ಏನಾಯ್ತಪ್ಪ ಅಂತ ಅಂದ್ರೆ ವಾಟ್ ಕಂಟ್ರೋಲ್ ಪಾಸ್ ಆಗಿದೆ ಇದೂ ಸಹ ಲಿಂಕೆ ಸೊ ಒಂದು ವೆಬ್ಸೈಟ್ ಇಂದ ಬೇರೆ ವೆಬ್ಸೈಟ್ಗೆ ಹೋದ್ರೆ ದಟ್ ಈಸ್ ನಥಿಂಗ್ ಬಟ್ ಎಕ್ಸ್ಟರ್ನಲ್ ಲಿಂಕ್ ಅಂತ ಕರಿತೀವಿ ಅದೇ ವೆಬ್ಸೈಟ್ ಅಲ್ಲಿ ಏನಾದರೂ ಲಿಂಕಿಂಗ್ ಆಗ್ತಾ ಹೋದ್ರೆ ಅವುಗಳನ್ನ ನಾವೇನಂತ ಕರಿತೀವಿ ಇಂಟರ್ನಲ್ ಲಿಂಕ್ಸ್ ಅಂತ ಕರಿತೀವಿ ಓಕೆ ಸ್ವಲ್ಪ ಬೋರ್ಡ್ ವರ್ಕ್ ನೋಡೋಣ ಇದ್ರ ರಿಲೇಟೆಡ್ ಲಿಂಕು ಇಲ್ಲಿ ನಾನು ಕ್ಲಿಕ್ ಮಾಡಿದೆ ಅಂತ ಅಂದ್ಕೊಳ್ಳಿ ಕ್ಲಿಕ್ ಇಯರ್ ಇರುತ್ತೆ ಕ್ಲಿಕ್ ಇಯರ್ ಅಂತ ಇರುತ್ತೆ ನಾನು ಇದ್ರ ಮೇಲೆ ಹೋಗ್ಬಿಟ್ಟು ಕ್ಲಿಕ್ ಮಾಡಿದೆ ಅಂತ ಅಂದರೆ ಇದು ಬೇರೆ ವೆಬ್ಸೈಟಿಗೆ ಹೋಯಿತು ಅಂದರೆ ನಾವೇನಂತ ಕರೀತೀವಿ ವಿ ಆರ್ ಗೋಯಿಂಗ್ ಟು ಕಾಲ್ ಇಟ್ ಎಸ್ ಎಕ್ಸ್ಟರ್ನಲ್ ಲಿಂಕ್ ನೋಡಿ ಇಲ್ಲಿ ನಾನು ದಾರಾ ಬೇಂದ್ರೆ ಅವ್ರದ್ದು ಗೂಗಲ್ ಸರ್ಚ್ ಮೇಲೆ ವಾಟ್ ಸರ್ಚ್ ರಿಸಲ್ಟ್ ಮೇಲೆ ಕ್ಲಿಕ್ ಮಾಡಿದ್ರೆ ವಿಕಿಪೀಡಿಯಕ್ಕೆ ಹೋಯ್ತು ಗೂಗಲ್ ಗೂಗಲಿಂದ ಎಲ್ಲಿಗೆ ಹೋಯ್ತಪ್ಪ ವಿಕಿಗೆ ಹೋಯ್ತು ಓಕೆ ದಿಸ್ ಇಸ್ ನಥಿಂಗ್ ಬಟ್ ಎಕ್ಸ್ಟರ್ನಲ್ ಲಿಂಕ್ ಅದೇ ರೀತಿ ಐಸ್ಯಾಟ್ ವೆಬ್ಸೈಟಲ್ಲಿ ಸೊ ಗೋ ಟು ಟಾಪ್ ಅಂತ ಕ್ಲಿಕ್ ಮಾಡಿದ್ರೆ ಮೇಲ್ಗಡೆಗೆ ಏನಾಯಿತು ಕಂಟ್ರೋಲ್ ಹೋಯ್ತು ದಿಸ್ ಇಸ್ ನಥಿಂಗ್ ಬಟ್ ಇಂಟರ್ನಲ್ ಲಿಂಕ್ ಇಂಟರ್ನಲ್ ಲಿಂಕ್ ಇಲ್ಲ ಇನ್ನೊಂದು ಎಕ್ಸಾಂಪಲ್ ಅಂದರೆ ಕೋರ್ಸ್ ಮೇಲೆ ಕ್ಲಿಕ್ ಕ್ಲಿಕ್ ಮಾಡಿದ್ರೆ ಅದೇ ವೆಬ್ಸೈಟ್ ಅಲ್ಲಿ ಏನಾಯ್ತು ಕೋರ್ಸ್ ಅನ್ನೋ ಪೇಜ್ಗೆ ನ್ಯಾವಿಗೇಟ್ ಆಯಿತು ಇಟ್ ಇವುಗಳನ್ನ ನಾವೇನಂತ ಕರಿತೀವಿ ವಿ ಆರ್ ಗೋಯಿಂಗ್ ಟು ಕಾಲ್ ಇಟ್ ಎಸ್ ಇಂಟರ್ನಲ್ ಮತ್ತು ಎಕ್ಸ್ಟರ್ನಲ್ ಲಿಂಕ್ಸ್ ಓಕೆ ಇಲ್ಲಿ ತನಕ ನಾವೇನು ನೋಡಿದೀವಿ ದಿಸ್ ಇಸ್ ವಾಟ್ ಎಕ್ಸ್ಟರ್ನಲ್ ಲಿಂಕ್ ಎಕ್ಸ್ಟರ್ನಲ್ ಲಿಂಕ್ ಓಕೆನಾ ಸೊ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಮಾಡೋಣಪ್ಪ ಅಂತಂದರೆ ಇಂಟರ್ನಲ್ ಲಿಂಕ್ ಯಾವ ರೀತಿ ವರ್ಕ್ ಆಗುತ್ತೆ ಅನ್ನೋದು ನೋಡೋಣ ಇಂಟರ್ನಲ್ ಲಿಂಕ್ ಸೊ ಇಲ್ಲಿ ನಾವು ನೆನ್ಪಿಟ್ಕೋಬೇಕಾಗಿರೋದು ಯಾವುದು ಅಂದ್ರೆ ಹೈಪರ್ ಲಿಂಕ್ಗೆ ಯೂಸ್ ಮಾಡ್ತಾ ಇರೋದು ಯಾವುದು ಆಂಕರ್ ಟ್ಯಾಗ್ ಈ ಆಂಕರ್ ಟ್ಯಾಗಿಗೆ ಯಾವ ಆಟ್ರಿಬ್ಯೂಟ್ ಇದೆ ಎಚ್ ಎಫ್ ಆಟ್ರಿಬ್ಯೂಟ್ ಇದೆ ಓಕೆನಾ ಸೊ ಇದು ಇದಾದ್ಮೇಲೆ ನೆಕ್ಸ್ಟ್ ಇದು ವಾಟ್ ಇಸ್ ದಟ್ ಹೈಪರ್ ಟೆಕ್ಸ್ಟ್ ಇದು ನಾವು ಏನು ಬೇಕಾದ್ರೂ ಬರ್ಕೋಬೋದು ಹೈಪರ್ ಟೆಕ್ಸ್ಟ್ ಸೊ ಇದ್ರೂ ಇದಾದ ಮೇಲೆ ನೆಕ್ಸ್ಟ್ ಏನಾಗ್ತಾ ಇದೆ ಆ್ಯಂಕರ್ ಟ್ಯಾಗ್ ಕ್ಲೋಸ್ ಆಗ್ತಾ ಇದೆ ಗೆಟಿಂಗ್ ಸೊ ಇದಾದ ಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು ಇದರಲ್ಲಿ ನಾವು ವಿ ಕೆನ್ ಏಬಲ್ ಟು ಚೇಂಜ್ ದಿ ಈ ಟೆಕ್ಸ್ಟ್ ಬಿಟ್ಬಿಟ್ಟು ಇಮೇಜ್ ಹಾಕೊಬೋದು ಇಮೇಜ್ ಹಾಕೋಬೇಕಪ್ಪ ಅಂದ್ರೆ ಏನು ಮಾಡಬೇಕು ಇಮೇಜ್ ಟ್ಯಾಗ್ ಯೂಸ್ ಮಾಡಿ ಅಷ್ಟೇ ಇಮೇಜ್ ಟ್ಯಾಗು ಸೋರ್ಸು ಕೊಟ್ಕೊಳ್ಳಿ ಅಲ್ಲಿ ಎಲ್ಲ ನಿಮಗೆ ಬೇಕಾಗಿರೋ ಬೇರೆ ಆ್ಯಟ್ರಿಬ್ಯೂಟ್ಸ್ ಆಲ್ಟರ್ನೇಟಿವ್ ಟೆಕ್ಸ್ಟ್ ಆಗಿರ್ಬೋದು ಆಗಿರ್ಬೋದು ಹೈಟ್ ಆಗಿರ್ಬೋದು ವಾಟ್ ಎವರ್ ಯು ಯೂಸ್ ಟು ಗೋ ಅದನ್ನೆಲ್ಲ ನಾವು ಅಲ್ಲಿ ಇಂಪ್ಲಿಮೆಂಟ್ ಮಾಡ್ಬೋದು ಹಾಗಾದರೆ ಇದು ಆಂಕರ್ ಟ್ಯಾಗ್ ಬಂದ್ಬಿಟ್ಟು ವಾಟ್ ಇಸ್ ದಿಸ್ ವಾಟ್ ಪೈರಿಡ್ ಟ್ಯಾಗ್ ಆರ್ ಅನ್ಪೈರಿಡ್ ಅಂತ ಹೇಳ್ತಾರೆ ದಿಸ್ ಇಸ್ ವಾಟ್ ಪೈರಿಡ್ ಟ್ಯಾಗ್ ಪೈರ್ಡ್ ಟ್ಯಾಕ್ ಗೊಟ್ಟಿ ಟ್ಯಾಕ್ ಅಂದರೆ ದಿಸ್ ಇಸ್ ವಾಟ್ ಓಪನಿಂಗ್ ಟ್ಯಾಗ್ ದಿಸ್ ಇಸ್ ವಾಟ್ ಕ್ಲೋಸಿಂಗ್ ಟ್ಯಾಕ್ ಕ್ಲಿಯರ್ ಸೊ ದಿಸ್ ಈಸ್ ವಾಟ್ ರಿಲೇಟೆಡ್ ಟು ಆಂಕರ್ ಟ್ಯಾಕ್ ಇದರದ್ದು ಯಾವ ಆಟ್ರಿಬ್ಯೂಟ್ ಯೂಸ್ ಮಾಡ್ತಾ ಇದೀವಿ ಎಚ್ ಎಫ್ ಆಟ್ರಿಬ್ಯೂಟ್ ಪ್ರತಿಯೊಂದು ಆಟ್ರಿಬ್ಯೂಟ್ಗೂ ಈಕ್ವಲ್ ಸೈನ್ ಹಾಕಿರ್ತೀವಿ ಅದ್ರ ವ್ಯಾಲ್ಯೂನ ಎಲ್ಲಿ ಕೊಟ್ಟಿರ್ತೀವಿ ನಾವು ಡಬಲ್ ಕೋಟಲ್ಲಿ ಕೊಟ್ಟಿರ್ತೀವಿ ಅನ್ಲೆಸ್ ಇದು ಯಾವುದಾದ್ರು ಸ್ಟ್ರಿಂಗ್ ಆಗಿದ್ರೆ ಸಾರಿ ಸ್ಟ್ರಿಂಗ್ ಆಗಿದರೆ ಡಬಲ್ ಕೋಟಲ್ಲಿ ಕೊಟ್ಟಿರ್ತೀವಿ ಇಂಟೀಜರ್ ವ್ಯಾಲ್ಯೂ ಆಗಿದ್ದರೆ ಡಬಲ್ ಕೋಟೆಲ್ಲ ಡೈರೆಕ್ಟಾಗಿ ಕೊಟ್ಟಿರ್ತೀವಿ ಕ್ಲಿಯರ್ ಓಕೆ ದಿಸ್ ಈಸ್ ವಾಟ್ ರಿಲೇಟೆಡ್ ಟು ಹೈಪರ್ ಟೆಕ್ಸ್ಟ್ ನೆಕ್ಸ್ಟ್ ಕ್ಲಾಸಲ್ಲಿ ನಾವು Internal links, okay. Not down, okay. Thank you all. Have a nice day. Happy learning.